ನಾಳೆಯ ಚಿಂತೆಯನ್ನು ಬಿಡು, ಇಂದಿನವರೆಗೂ ಜೊತೆಯಾಗಿ ಮುನ್ನಡೆಸುತ್ತಿರುವ ಭಗವಂತ ನಾಳೆಯೂ ಜೊತೆಯಲ್ಲಿರುತ್ತಾನೆ ಅನ್ನೋ ನಂಬಿಕೆ ಅಚಲವಾಗಿರಲಿ. ನಂಬಿಕೆಯೇ ಜೀವನದ ಆಧಾರ. ನಮ್ಮ ಬದುಕು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕು ಅದು ಆಗೇ ಆಗುತ್ತೆ. ಅದನ್ನು ತಡೆಯೋದಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ತಪ್ಪು ಹೆಜ್ಜೆ ಇಡುವುದು ಸಹಜ. ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಹಣೆಯಲ್ಲಿ ಏನು ಬರೆದಿದೆ ಅದೇ ಆಗೋದು ಅಂತ ಸೋಮಾರಿಯಾಗಬಾರದು. ಕಾಯಕವನ್ನು ಮಾಡಲೇಬೇಕು. ಏನು ಬರೆದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರೋದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಜನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಬರುತ್ತದೆ. ದ್ವೇಷ, ಅಸೂಯೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುತ್ತೆ. ಇದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಅತಿಯಾಗಿ ಯಾರನ್ನು ಪ್ರೀತಿಸಬಾರದು. ಯಾಕಂದರೆ ನಾಳೆ ಅವರು ನಮ್ಮ ಶತ್ರು ಆಗಬಲ್ಲರು. ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಲೂ ಬಾರದು. ನಾಳೆ ಅವರು ನಮ್ಮ ಮಿತ್ರರೂ ಆಗಬಲ್ಲರು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿ ವಸ್ತು ಇನ್ನೊಂದಿಲ್ಲ. ನೀತಿ ಬಲ್ಲವನು ತನಗೆ ಅನುಕೂಲವಲ್ಲದ ಕಾಲದಲ್ಲಿ ಆಮೆಯಂತೆ ಮುದುಡಿ ಕೂತು ಏಟುಗಳನ್ನು ಸಹಿಸಿಕೊಳ್ಳಬೇಕು. ಸರಿಯಾದ ಕಾಲ ಬಂದಾಗ ಕ್ರೂರ ಸರ್ಪದಂತೆ ಎದ್ದು ನಿಲ್ಲಬೇಕು. ಆಗಿ ಹೋಗಿದ್ದನ್ನು ದುಃಖವಿಲ್ಲದೆ ಸ್ವೀಕರಿಸು. ಈಗ ಆಗುತ್ತಿರುವುದನ್ನು ಧೈರ್ಯವಾಗಿ ಎದುರಿಸು. ಬರಲಿರುವುದಕ್ಕೆ ಯಾವುದೇ ಕಾರಣಕ್ಕೂ ಎದರದಿರು. ಅಣೆಬರಹ ಎಂದು ಎಲ್ಲದನ್ನೂ ಸಹಿಸಿಕೊಳ್ಳಬೇಡ. ಧೈರ್ಯದಿಂದ ಮುನ್ನುಗ್ಗು. ಭಗವಂತ ಯಾವುದೋ ರೂಪದಲ್ಲಿ ಅಕ್ಕಪಕ್ಕದಲ್ಲಿ ಇರುತ್ತಾರೆ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುತ್ತಿರುವ ಕುದುರೆಯ ಭಾವಚಿತ್ರವನ್ನು ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಸಿಗಬೇಕಾದರೆ ಸೂರ್ಯನಿಗಿಂತ ಮೊದಲು ಎದ್ದು ಕುದುರೆ ಥರ ಓಡಬೇಕು, ದುಡಿಯಲೇಬೇಕು, ಬೆವರು ಹರಿಸಲೇಬೇಕು, ಕಷ್ಟಪಡಲೇಬೇಕು. ಒಂದು ಮಾತು ನೆನಪಲ್ಲಿ ಇಟ್ಟುಕೊಳ್ಳಿ. ಸುಖದಲ್ಲಿ ಎಲ್ಲರೂ ಸಿಗ್ತಾರೆ, ಆದರೆ ದುಃಖದಲ್ಲಿ ಭಗವಂತ ಮಾತ್ರ ಜೊತೆಯಾಗಿರುತ್ತಾನೆ. ದುಃಖಕ್ಕೆ ಕಾರಣವಾಗಬೇಡ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡಬೇಡಿ. ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನು ಮರೆಯಬೇಡಿ. ದೊಡ್ಡವರಾಗಲು ಪ್ರಯತ್ನಿಸಬೇಡಿ, ಒಳ್ಳೆಯವರಾಗಲು ಪ್ರಯತ್ನಿಸಿ. ಆಗ ನೀವೇ ದೊಡ್ಡವರಾಗುತ್ತೀರಾ. ನಾಯಿಗಳು ಪರಿಚಯವಿಲ್ಲದ ವ್ಯಕ್ತಿಗಳನ್ನು ನೋಡಿದಾಗ ಮಾತ್ರ ಬೊಗಳುತ್ತವೆ. ಆದರೆ ಕೆಲವು ಮನುಷ್ಯರು ಹಾಗಲ್ಲ. ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ತಿಳಿದಿದ್ದರೂ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳಿಕೊಂಡು ಓಡಾಡುತ್ತಿರುತ್ತಾರೆ. ಜೀವನದಲ್ಲಿ ಪ್ರೀತಿ, ಸ್ನೇಹ, ಬಂಧು, ಬಳಗ ಎಲ್ಲ ನಮ್ಮ ಯೋಚನೆಯಷ್ಟೇ. ಆದರೆ ಯಾರ ಮನಸ್ಸಿನಲ್ಲಿ ನಾವು ಒಳ್ಳೆಯವರಾಗಿ ಉಳಿಯುತ್ತೇವೆಯೋ ಅವರೇ ನಮ್ಮ ನಿಜವಾದ ಆತ್ಮೀಯರಾಗಿರುತ್ತಾರೆ. ಒಳ್ಳೆಯ ಸಂಬಂಧ ಒಂದು ಪುಸ್ತಕವಿದ್ದಂತೆ. ಪುಸ್ತಕ ಎಷ್ಟು ಹಾಳಾದರೂ ಅದರಲ್ಲಿನ ಪದಗಳು ಯಾವತ್ತೂ ಬದಲಾಗುವುದಿಲ್ಲ. ಹಣ ಬಂದರೆ ನಿಮ್ಮ ಅಕ್ಕಪಕ್ಕ ಸೇರುವ ಜನ ಬಹಳಷ್ಟು ಇದ್ದಾರೆ. ಆದರೆ ರೋಗ ಬಂದರೆ ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ಯಾರೂ ಬರುವುದಿಲ್ಲ. ಖರ್ಚು ಮಾಡುವಷ್ಟು ಸುಲಭವಲ್ಲ ಸಂಪಾದನೆ ಮಾಡುವುದು. ಅಂದರೆ ಅದರಿಂದ ನಿಮಗೋಸ್ಕರ ಸ್ವಲ್ಪನಾದರೂ ಹಣವನ್ನು ನೀವು ಉಳಿತಾಯ ಮಾಡಿಟ್ಟುಕೊಳ್ಳಿ. ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ಕಿರುಕುಳ ಕೊಟ್ಟವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ನೀವು ಈ ಎರಡೂ ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಒಂದು, ಅಂತಹ ಜನರಿಂದ ಮೊದಲು ದೂರ ಆಗಬೇಕು.
ಅದಕ್ಕಿಂತ ನೆಮ್ಮದಿ ಮತ್ತೊಂದಿಲ್ಲ. ಎರಡು, ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ, ನೀವು ಕೆಲಸಕ್ಕೆ ಬಾರದವರು ಅಂತ ನಿಮ್ಮನ್ನು ಪ್ರತಿದಿನ ಹೀಯಾಳಿಸುತ್ತಿರುತ್ತಾರೆ. ಅದನ್ನು ನೀವು ಮೊದಲು ಸುಳ್ಳು ಮಾಡಬೇಕು. ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾದರೂ ಅವರಿಂದ ನೀವು ದೂರ ಇರುವುದನ್ನು ಕಲಿತುಕೊಳ್ಳಬೇಕು. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳೇ ಆಗಿದ್ದರು, ನೀವು ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಗೌರವಿಸುವುದನ್ನು ಕಲಿಯಬೇಕು. ದುರಾಸೆಯನ್ನು ಬಿಟ್ಟು ಬಿಡಿ, ದ್ವೇಷವನ್ನು ಸಾಧಿಸಲೇಬೇಡಿ, ಇತರರ ಏಳಿಗೆಯನ್ನು ಕಂಡು ಅಸೂಯೆಯಂತೂ ಪಡಲೇಬೇಡಿ. ಇವುಗಳಿಂದ ನಿಮಗೆ ಯಾವತ್ತೂ ನೋವೇ ಹೊರತು ಸಂತೋಷ ಅಂತೂ ಯಾವತ್ತೂ ಸಿಗುವುದೇ ಇಲ್ಲ. ಸಾಧ್ಯವಾದರೆ ನಿಮ್ಮಿಂದ ಪ್ರೀತಿಯನ್ನು ಹಂಚಿ, ಅದರ ಎರಡರಷ್ಟು ನಿಮಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ನೀವು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ನೋಡಿ. ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವು ನೋವಿನಿಂದ ನರಳುವಂತಹ ಸಮಯ ಬಂದೇ ಬರುತ್ತೆ. ನೀವು ಅದೃಷ್ಟಶಾಲಿಯಾಗಿದ್ದರೆ ನೀವು ನಿಮ್ಮ ಕಣ್ಣಾರೆ ಅದನ್ನು ನೋಡಿಯೇ ನೋಡ್ತೀರಾ. ತಪ್ಪು ಹೆಜ್ಜೆ ಇಡುವುದು ಸಹಜ, ಆದರೆ ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಇನ್ನೂ ಉತ್ತಮ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರುವುದನ್ನು ಕಲಿಯಬೇಕು. ಯಾಕಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಸಮಯವಲ್ಲ. ಸಂಬಂಧವನ್ನು ಉಳಿಸಲು ಅಥವಾ ಜೀವಂತವಾಗಿಸಲು ಕೆಲವೊಮ್ಮೆ ಅಂಧರಾಗಬೇಕಾಗುತ್ತೆ, ಕೆಲವೊಮ್ಮೆ ಮೂಕರಾಗಬೇಕಾಗುತ್ತದೆ, ಇನ್ನೂ ಕೆಲವೊಮ್ಮೆ ಕಿವುಡರಾಗಬೇಕಾಗುತ್ತೆ. ಯಾಕಂದರೆ ಎಲ್ಲವೂ ಬದುಕಿನ ನೆಮ್ಮದಿಗಾಗಿ. ನಮಗೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೆಯದು. ಅಗತ್ಯಕ್ಕಿಂತ ಜಾಸ್ತಿ ಒಳ್ಳೆಯವರಾಗಲು ಹೋಗಬೇಡಿ. ಯಾಕಂದರೆ ನಿಮ್ಮನ್ನು ನಿಂಬೆ ಹಣ್ಣಿನಂತೆ ಹಿಂಡಿ ಬಿಡುತ್ತಾರೆ. ದಡ್ಡರಿಗೆ ನಾವು ತುಂಬ ಬುದ್ಧಿವಂತರು ಎಂಬ ಭ್ರಮೆ ಇರುತ್ತೆ, ಬುದ್ಧಿವಂತರಿಗೆ ನಾವು ದಡ್ಡರು ಎಂಬ ಅರಿವಿರುತ್ತೆ. ದ್ವೇಷ ಎನ್ನುವುದು ಈ ಜಗತ್ತಿನಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣವಾಗಿದೆ. ಆದರೆ ಒಂದೇ ಒಂದು ಸಮಸ್ಯೆಯನ್ನು ಅದು ಈವರೆಗೂ ಇತ್ಯರ್ಥಗೊಳಿಸಿಲ್ಲ. ನಾವು ಸಂತೋಷದಿಂದ ಇರಲು ಇರುವ ಅತ್ಯಂತ ಸರಳ ದಾರಿ ಯಾವುದು ಗೊತ್ತಾ? ನಮ್ಮ ನಡವಳಿಕೆಗಳಿಂದ ಇನ್ನೊಬ್ಬರನ್ನು ಸಂತೋಷಪಡಿಸುವುದು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಅನ್ನೋ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಜಾಗವಿಲ್ಲ. ಬಿದ್ದವರನ್ನು ಕಂಡು ನಗಬೇಡ, ಬಡತನದಲ್ಲಿ ಇರುವುದನ್ನು ಕಂಡು ತಿರಸ್ಕರಿಸಬೇಡ, ಹಸಿದವರನ್ನು ಕಂಡು ಕಾಣದಂತಿರಬೇಡ, ನಾ ಕಾಲಚಕ್ರದೊಳಗಿರುವನೆಂದು ಎಂದಿಗೂ ಮರೆಯಬೇಡ. ಜೀವನದಲ್ಲಿ ಸುಖವಾಗಿರುವುದು ತುಂಬ ಸರಳ, ಆದರೆ ಬೇರೆಯವರ ಸುಖವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.